ಇವಾಗ ಸುಮಾರು ಜನ ರೈತರು ದೇಶಿ ತಳಿ ಅಕ್ಕಿನ ಮತ್ತು ಎಣ್ಣೆನ ಎಲ್ಲ ಗಾಣ ಮಾಡಿ ಕೊಡ್ತಾ ಇದ್ದಾರೆ ಇವಾಗ ನೋಡಿ ಒಂದೊಂದು ಸಿಸ್ಟಮ್ ತಗೊಂಡು ಹೇಳ್ತಾ ಇದೀನಿ ಇವಾಗ ನಿಮ್ಗೆ ಒಂದ್ ಚಾರ್ಟ್ ತೋರಿಸಿ ಪ್ರೆಸ್ ಮಾಡ್ಕೊಳ್ಳಿ ಅನ್ಬೋದು ಅದು ಎಂಡ್ ಟು ಎಂಡ್ ಆಗಲ್ಲ ನಿಮ್ಗೆ ಇವತ್ತು ಗ್ಯಾಸ್ಟ್ರಿಕ್ ಆಗಿದೆ ಡಯಾಬಿಟಿಸ್ ಆಗಿದೆ ಲೂಸ್ ಮೋಷನ್ ಆಗಿದೆ ಅಂಗಾಲು ಉರಿ ಬರ್ತಾ ಇದೆ ಇವೆಲ್ಲ ಆಗ್ತಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ನಿಮ್ಮ ಸ್ಟಮಕ್ ಪ್ಯಾಂಕ್ರಿಯಸ್ ಸ್ಪ್ಲೀನ್ ವೀಕ್ ಆಗಿರೋದು ಅದು ನಿಮ್ಮ ಅಪ್ಪ ವೀಕ್ ಆಗಿಲ್ಲ ನಿಮ್ ತಾತಗೆ ವೀಕ್ ಆಗಿಲ್ಲ ನಿನಗೆ ಯಾಕೆ ವೀಕ್ ಆಯ್ತು ಫುಡ್ ಈ ಕ್ವಶನ್ ನನಗೆ ಎಲ್ಲಿ ಯಾರು ಕೇಳಿದ್ ಗೊತ್ತಾ ನನ್ನ ಸ್ಟೂಡೆಂಟ್ ನನ್ನ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಅಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೇಕಾದ್ರೆ ಒಂದ್ ಹನ್ನೆರಡು ವರ್ಷದ ಕೆಳಗಡೆ ನಾನು ನಿಮ್ ತರ ಫಸ್ಟ್ ಅಕ್ಯುಪ್ರೈಸರ್ ಅಕ್ಯುಪಂಚರ್ ಕಲ್ತಿರೋ ಜೋಶಲ್ಲಿ ಎಲ್ಲರಿಗೂ ಚುಚ್ಚಿತ್ತಿದ್ದೆ ನೀಡಿಲ್ಸೆ ನನ್ ಬಾ ನನ್ಗೆ ಅಕ್ಯುಪಂಚರ್ ಗೊತ್ತು ಮಾಡ್ತೀನಿ ಅಂತ ಒಂದು ಹುಡುಗ ಆಂಧ್ರದ ಹುಡುಗ ಒಂದೇ ಕ್ವಶನ್ ಕೇಳ್ದ ಸರ್ ನಮ್ ತಾತ ಎಂಬತ್ತೈದು ವರ್ಷ ಸೂಪರ್ ಆಗ ಅದನ್ನ ಬಟ್ ನಾವಪ್ಪ ಐವತ್ತೆರಡು ವರ್ಷ ಬಿ ಪಿ ಡಯಾಬಿಟಿಸು ಕಿಡ್ನಿ ಪ್ರಾಬ್ಲಮ್ ಎಲ್ಲ ಬಂದ್ಬಿಟ್ಟಿದೆ ನಾನು ಇಪ್ಪತ್ತೆರಡು ವರ್ಷ ನನಗೂ ಫ್ಯಾಟಿ ಲಿವರ್ ಗ್ರೇಟ್ ಟು ಬಂದ್ಬಿಟ್ಟಿದೆ ಇದೆಲ್ಲ ಯಾಕೆ ಸರ್ ಆಗ್ತೈತೆ ನಾನು ಹೇಳಿದೆ ನಿಮ್ಮ ಎನರ್ಜಿ ಲೆವೆಲ್ ಇಂಬ್ಯಾಲೆನ್ಸ್ ಇರುತ್ತಪ್ಪ ಊಟ ಸರಿಗಿರಲ್ಲ ಅಂತ ಸರ್ ನಮ್ಮ ತಾತ ರೈಸ್ ತಿಂತಿದ್ದ ನಮ್ಮ ಅಪ್ಪ ರೈಸ್ ತಿಂತಿದ್ದ ನಾನು ರೈಸ್ ತಿಂತಿದ್ದ ನಾನು ಬೇರೆ ಅದೇನು ತಿಂದಿಲ್ಲ ಸರ್ ನಾನು ಮನೆ ಊಟನೇ ತಿನ್ನೋದು ಅಂದ ನನಗೆ ಆ ಕ್ವಶನ್ ಟ್ರಿಗರ್ ಮಾಡ್ತು ಅಲ್ಲಿವರೆಗೂ ಬರೀ ಆಕ್ಯುಪೆಂಚರ್ ಕಲರ್ ಥೆರಪಿ ಅಕ್ಯುಪ್ರೈಸರ್ ಕಲ್ತಿರೋನು ಆ ಕ್ವಶನ್ ನಾನು ಫುಡ್ ಬಗ್ಗೆ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದೆ ಈ ಹುಡುಗ ಕೇಳೋ ಕ್ವಶನ್ ಕರೆಕ್ಟ್ ಆಗಿದೆ ಚಿಕ್ಕ ಹುಡುಗ ಟ್ವೆಂಟಿ ಟ್ವೆಂಟಿ ಟೂ ಇಯರ್ಸ್ ಸೊ ದೆನ್ ಐ ಸ್ಟಾರ್ಟೆಡ್ ಓಕೆ ಕಾರ್ಬೋಹೈಡ್ರೇಟ್ ಅಂದ್ರೇನು ಅದನ್ನ ಯಾರು ಡೈಜೆಸ್ಟ್ ಮಾಡ್ತಾರೆ ಫ್ಯಾಟ್ ಅಂದ್ರೆ ನಾನು ಇಂಗ್ಲೀಷ್ ಮೆಡಿಸಿನ್ ಪರ್ಸ್ಪೆಕ್ಟಿವ್ ಒಂದೇ ನೋಡಿಲ್ಲ ಇಂಗ್ಲೀಷ್ ಮೆಡಿಸಿನ ಏನ್ ಹೇಳ್ತಾರೆ ಅದನ್ನು ತಗೊಂಡು ಆಯುರ್ವೇದ ಮತ್ತೆ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಲ್ಲಿ ಇಲ್ಲಿ ಏನ್ ಹೇಳ್ತಾರೆ ಅದನ್ನ ಕ್ಲಬ್ ಮಾಡ್ಕೊಂಡೆ ಸೊ ಆಟೋಮೆಟಿಕ್ ಆಗಿ ನನಗೆ ಆನ್ಸರ್ ಸಿಕ್ತು ಬೇಳೆಕಾಳು ನಾನ್ ವೆಜ್ ತಿಂದಾಗ ನಿಮಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಗ್ಯಾಸ್ ಪಾಸ್ ಆಗುತ್ತೆ ಅದ್ರ ಅರ್ಥ ಏನು ಫ್ಲೂಯಿಡ್ಸ್ ಕಮ್ಮಿ ಆಗಿದೆ ಅದಕ್ಕೆ ಗ್ಯಾಸ್ ಜಾಸ್ತಿ ಆಗಿದೆ ನಿಮ್ಗೆ ವೆಜ್ ತಿಂದಾದ್ಮೇಲೆ ಬಾಯಾರಿಕೆ ಆಗ್ತಾ ಇದೆ ಬೇಳೆ ಕಾಳುಗಳು ತಿಂದಾದ್ಮೇಲೆ ಗ್ಯಾಸ್ ಆಗ್ತಾ ಇದೆ ಅಂದ್ರೆ ಅದ್ರ ಅರ್ಥ ತಿಳ್ಕೊಳ್ಳಿ ನಿಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಇದೆ ದಟ್ಸ್ ಇಟ್ ಆ ನೀರನ್ನು ಕೊಡೋರು ಯಾರು ನಿಮ್ ಬಾಡಿಗೆ ನಿಮ್ ಹೊಲ ಇದೆ ನಿಮ್ ಹೊಲಕ್ಕೆಲ್ಲ ನೀರ್ ಕೊಡೋರು ಯಾರು ಬಾವಿ ಬೋರ್ವೆಲ್ ಅಂದ್ರೆ ನಿಮ್ ಬಾಡಿನಲ್ಲಿ ಯಾವ್ದು ಅದು ನಿಮ್ ಕಿಡ್ನಿ ಸೊ ನಿಮ್ ಬಾಡಿನಲ್ಲಿ ಆ ನೀರನ್ನ ಕೊಡೋದು ಕಿಡ್ನಿ ಇವತ್ತೇ ಎಚ್ಚೆತ್ಕೊಳ್ಳಿ ಸರಿಯಾಗಿ ನಿಮ್ಮ ಪ್ರೋಟೀನ್ ಬೇಳೆಕಾಳುಗಳು ಮಾಂಸ ಪದಾರ್ಥಗಳು ಸರಿಯಾಗಿ ಜೀರ್ಣ ಆಗ್ತಿಲ್ಲ ಅಂತಂದ್ರೆ ನೀವು ಕಿಡ್ನಿನ ಸ್ಟ್ರೆಂಥನ್ ಮಾಡೋ ಅವಶ್ಯಕತೆ ಇದೆ ಮಾಡಲೇಬೇಕು ನೀವು ಆಯಿಲ್ ಫುಡ್ ತಿಂದಾದ್ಮೇಲೆ ಕಫ ಆಗುತ್ತೆ ಗಂಟ್ಲು ಕಟ್ಟುತ್ತೆ ಇಂಡೈಜೆಷನ್ ಆಗುತ್ತೆ ಎದೆ ಉರಿ ಬರ್ತಾ ಇದೆ ಅಂದ್ರೆ ನೀವು ಲಿವರ್ನ ಸ್ಟ್ರೆಂಥನ್ ಮಾಡೋ ಅವಶ್ಯಕತೆ ಇದೆ ಅನ್ನ ಊಟ ಮಾಡಿದ್ಮೇಲೆ ಆಸಿಡ್ ರಿಫ್ಲೆಸ್ ಆಗ್ತಾ ಇದೆ ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಬ್ಲೋಟಿಂಗ್ ಆಗ್ತಾ ಇದೆ ಅಂದ್ರೆ ಅದರ ಅರ್ಥ ನಿಮ್ಮ ಸ್ಪ್ಲೀನ್ ಅಂಡ್ ಸ್ಟಮಕ್ ನ ಸ್ಟ್ರೆಂಥನ್ ಮಾಡೋ ಅವಶ್ಯಕತೆ ಬಂದಿದೆ ಎಲ್ಲಾ ಗಂಭೀರ ಕಾಯಿಲೆಗಳನ್ನ ನೀವು ಅಡ್ರೆಸ್ ಮಾಡಬೇಕಾಗಿರೋದು ಎಲ್ಲಿ ಅಂತಂದ್ರೆ ಫಸ್ಟ್ ಸ್ಟೆಪ್ ಊಟ ಎರಡನೇ ಸ್ಟೆಪ್ ಅಕ್ಯುಪ್ರೆಷರ್ ಮೂರನೇ ಸ್ಟೆಪ್ ಲೈಫ್ ಸ್ಟೈಲ್ ಇಷ್ಟು ಗಂಟೆಗೆ ಊಟ ಮಾಡಬೇಕು ಇಷ್ಟು ಗಂಟೆಗೆದಾಳಬೇಕು ಇದು ತಿನ್ಬೇಕು ಚಳಿಗಾಲದಲ್ಲಿ ತಿನ್ಬೇಕು ಬಿಸಿಲಿಗಾಲದಲ್ಲಿ ತಿನ್ಬೇಕು ಅದು ಮೂರನೇ ಸ್ಟೆಪ್ ಹಾಗಾಗಿ ಇವತ್ತು ಯಾರೆಲ್ಲಾ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಇಂದ ನಿಮ್ಮ ದೇಹನ ಸ್ಟ್ರೆಂಥನ್ ಮಾಡ್ತಿರೋ ಅಷ್ಟೇ ಕಾಳಜಿನ ಆ ಸ್ಟ್ರೆಂಥನ್ ಆಗಿರೋ ಬಾಡಿನ ಮತ್ತೆ ವೀಕ್ ಆಗದೆ ಇರೋ ತರ ಕಾಪಾಡ್ಕೊಳತ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಕೇಳಿ ನೀವು ನಿಮ್ ಲೈಫ್ ಅಲ್ಲಿ ಈ ಮೂವರ್ನ ಮೀಟ್ ಆಗೋಲ್ಲ ಡಯಾಬಿಟಾಲಜಿಸ್ಟ್ ಹಾರ್ಟ್ ಸ್ಪೆಷಲಿಸ್ಟ್ ನೆಫ್ರಾಲಜಿಸ್ಟ್ ಕಿಡ್ನಿ ಡಾಕ್ಟರ್ ಇವು ಈ ಮೂವರ್ನ ನೀವು ನಿಮ್ ಲೈಫಲ್ಲೇ ಮೀಟ್ ಆಗೋಲ್ಲ ಏನೋ ಜ್ವರ ತಲೆನೋವು ಇನ್ನೊಂದ್ ಏನಾದ್ರು ಚೂಪ್ ಆಕ್ಸಿಡೆಂಟ್ ಆಯ್ತೋ ಬಿದ್ರೋ ಎದ್ರು ಅಷ್ಟೇ ಬಟ್ ಇವತ್ತು ನಾವಿರೋ ಸಿಚುಯೇಷನ್ ಅಲ್ಲಿ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಡಾಕ್ಟರ್ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಡಾಕ್ಟರ್ಸ್ ಎದರಲ್ಲಿ ಸ್ಪೆಷಲಿಸ್ಟ್ ಅಂದ್ರೆ ಮೂರಲ್ಲೇ ಡಯಾಬಿಟಿಸ್ ಹಾರ್ಟ್ ಕಿಡ್ನಿ